ಹಲೋ, ಹಾಯ್, ಹೊಲಿಗೆ ಕಲಿಗೆ ಸ್ವಾಗತ. ಇವತ್ತು ನಾನು ನಿಮಗೆ ಕ್ರಾಪ್ ಟಾಪ್ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಇದು ನಾನು 8 ವರ್ಷದ ಒಂದು ಹುಡುಗಿಗೆ ಮಾಡ್ತಾ ಇದ್ದೀನಿ ಲೆಹೆಂಗಾ ಜೊತೆ ಪೇರ್ ಮಾಡೋದಕ್ಕೆ. ಸೊ ಈ ಕ್ರಾಪ್ ಟಾಪ್ ಅಳತೆ ಹೀಗಿದೆ: ಉದ್ದ 13 ಇಂಚು, 1 ಇಂಚು ಸೀಮ್ ಅಲೌನ್ಸ್ಗೆ, ಸೊ 14 ಇಂಚು ಉದ್ದ, ಚೆಸ್ಟ್ ಬಂದು 26 ಇಂಚ್ ಇದೆ. ಸೊ ಅದರ ನಾಲ್ಕನೇ ಭಾಗ 26 ÷ 4 6.5 ಬರುತ್ತೆ, 6.5 ಪ್ಲಸ್ 1 ಇಂಚ್ ಸೀಮ್ ಹೋಗುತ್ತೆ. ಸೊ ಒಟ್ಟು ಚೆಸ್ಟ್ 8 ಇಂಚು, ಶೋಲ್ಡರ್ಸ್ ಬಂದು 10 ಇಂಚ್ ಇದೆ, ಸೊ ಅದರಲ್ಲಿ ಅರ್ಧ 5 ಇಂಚು, ಆರ್ಮ್ ಹೋಲ್ 10 ಇಂಚ್ ಇದೆ, ಅದರಲ್ಲಿ ಅರ್ಧ 5 ಇಂಚು. ಸೊ ಇದು ನಾನು ಸ್ಲೀವ್ಲೆಸ್ ಕ್ರಾಪ್ ಟಾಪ್ ಮಾಡ್ತಾ ಇದ್ದೀನಿ, ಇದನ್ನು ಲೆಹೆಂಗಾ ಜೊತೆ ಪೇರ್ ಮಾಡೋದಕ್ಕೆ. ಸೊ ಇದಕ್ಕೆ ನಾನು 80 ಸೆಂಟಿಮೀಟರ್ ಬಟ್ಟೆ ತೊಗೊಂಡಿದ್ದೀನಿ. ಇದು ಸ್ಲೀವ್ಲೆಸ್ ಟಾಪ್ ಇದು. ಸೊ ಮೆಷರ್ಮೆಂಟ್ಸ್ ಈ ರೀತಿ ಇದೆ. ಈಗ ಇದನ್ನು ಹೇಗೆ ಮಾರ್ಕ್ ಮಾಡೋದು, ಕಟ್ಟಿಂಗ್ ಮತ್ತು ಹೊಲಿಯೋದನ್ನು ಹೇಳ್ಕೊಡ್ತೀನಿ. ಮತ್ತೆ ಶೋಲ್ಡರ್ಸ್ 5 ಇಂಚು, ಎರಡೂವರೆ ಇಂಚ್ ನೆಕ್ ಮತ್ತೆ 2.5 ಇಂಚು ಶೋಲ್ಡರ್ ತಗೋತೀನಿ. ಮತ್ತೆ ಬೋಟ್ ನೆಕ್ ಮಾಡ್ತಾ ಇದ್ದೀನಿ. ಸೊ ನೆಕ್ ಡೆಪ್ತ್ 3 ಇಂಚು, ಮತ್ತೆ ಆರ್ಮ್ ಹೋಲ್ 5 ಇಂಚು, ಚೆಸ್ಟ್ ಬಂದು 8 ಇಂಚು, ಆರೂವರೆ ಇಂಚು ಚೆಸ್ಟ್ ಅಳತೆ, ಮತ್ತೆ 1.5 ಇಂಚ್ ಅಷ್ಟು ಸೀಮ್ ಅಲವೆನ್ಸು, ಮತ್ತೆ ವೇಸ್ಟ್ ಬಂದು 24 ಇಂಚ್ ಇದೆ, 24 ÷ 4 6 ಇಂಚ್ ಬರುತ್ತೆ, ಅದಕ್ಕೆ 1.5 ಇಂಚ್ ಸೀಮ್ ಸೇರಿಸಿ 7.5 ಇಂಚು, ಶೋಲ್ಡರ್ ಸ್ಲೋಪ್ಸ್ ಲೈಟ್ ಆಗಿ ಕೊಟ್ಟು ಈ ಲೈನ್ಸ್ ಏನಿದೆ ಇದನ್ನ ಜಾಯಿನ್ ಮಾಡ್ಕೋದು. ಫ್ರಂಟ್ ಇದು ಫ್ರಂಟ್ ಸೈಡ್ ಕಟ್ ಮಾಡ್ಕೊಂಡಿದ್ದೀನಿ ಈ ರೀತಿ. ಸೊ ಇದು ಬ್ಯಾಕ್ ಸೈಡ್, ನಾವು ಹಿಂದೆ ಹುಕ್ ಇಡೋದ್ರಿಂದ ಅರ್ಧ ಇಂಚು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಅರ್ಧ ಇಂಚಿಂದ ಈ ಕಡೆಗೆ ಇದನ್ನ ಹಾಗೆ ಇಟ್ಟು ಟ್ರೇಸ್ ಮಾಡ್ಕೋತೀವಿ. ಹಿಂಭಾಗ ಕೂಡ 3 ಇಂಚ್ ಇಡ್ತಾ ಇದ್ದೀನಿ ನೆಕ್ಗೆ ನಾನು. ಈಗಿದ್ ಮಾರ್ಕಿಂಗ್ ಮುಗ್ದಿದೆ, ಕಟ್ ಮಾಡಿ ಹೊಲಿಯೋದು ಹೇಗೆ ಅಂತ ತೋರಿಸ್ತೀನಿ. ಬಟ್ಟೆ ಎಲ್ಲ ಕಟ್ ಮಾಡ್ಕೊಂಡಾಗಿದೆ. ಇದು ಬ್ಯಾಕ್ ಸೈಡ್ ಸೆಂಟರ್ ಸ್ಲಿಟ್ ಕೊಟ್ಟಿದ್ದೀನಿ. ಇಲ್ಲಿ ನಾನು ಹುಕ್ ಮತ್ತು ಕಾಜ ಹೊಲ್ಕೋತೀನಿ. ಇದು ಮುಂಭಾಗ ಫ್ರಂಟ್ ಸೈಡ್ ಇದು. ಸೊ ಮೊದಲಿಗೆ ಹುಕ್ ಪಟ್ಟಿ ಮತ್ತು ಕಾಜ ಪಟ್ಟಿಗೆ ಬಟ್ಟೆ ತಗೊಂಡು ಹೊಲ್ಕೋತೀನಿ ನಾನು. ಅದಾದಮೇಲೆ ಸ್ಲೀವ್ಸು ಎಲ್ಲ ಅದಕ್ಕೂ ಪೈಪಿಂಗ್ ಮಾಡೋದು ತೋರಿಸ್ತೀನಿ. ಎರಡು ಇಂಚ್ ಬಟ್ಟೆ ಒಂದು, 3 ಇಂಚ್ ಬಟ್ಟೆ ಒಂದು. ಇದು ಹುಕ್ಗೆ, ಇದು ಕಾಜಾಗೆ. ಸೊ ಬ್ಲೌಸ್ಗೆ ಹೇಗೆ ಹೊಲ್ಕೋತೀವಿ ಹುಕ್ ಮತ್ತು ಕಾಜ ಪಟ್ಟಿ, ಸೇಮ್ ಅದೇ ರೀತಿನೇ ಇದಕ್ಕೂ ಹೊಲ್ಕೊಳ್ಳೋದು. ಹೀಗೆ ಉದ್ದಕ್ಕೊಂದು ಹೊಲಿಗೆ ಹಾಕಿ ಹೀಗೆ ತಿರುಗಿಸಿ. ಸೊ ನಾನೀಗ ಅದನ್ನು ಹೊಲ್ಕೋತೀನಿ.
ಈಗ ನೋಡಿ ಹುಪ್ಪಟ್ಟಿ ಮತ್ತು ಕಾಜಾಪಟ್ಟಿ ಎರಡು ಹೊಲ್ಕೊಂಡಿದ್ದೀನಿ. ಬ್ಲೌಸ್ ನಾವು ಹೇಗೆ ಹೊಲಿತೀವೋ ಅದೇ ಥರನೇ ಇದು ಹುಕ್ಕಿಗೆ ಮತ್ತು ಇದು ಕಾಜಾಗೆ. ಈಗ ಇದು ರೆಡಿಯಾಗಿದೆ. ಇದು ಫ್ರಂಟ್ ಪೀಸ್. ಇದು ಇದನ್ನು ಹೀಗಿಟ್ಟು ಮೊದಲು ಇಲ್ಲಿ ಮೇಲ್ಗಡೆ ಹೊಲಿಗೆ ಹಾಕ್ಕೋತೀನಿ ಒಂದು. ಇದಾದಮೇಲೆ ಈ ರೀತಿ ಸ್ಟ್ರಿಪ್ಸ್ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಾನು ಕಾಂಟ್ರಾಸ್ಟ್ ಕಲರ್. ಈ ಕಾಂಟ್ರಾಸ್ಟ್ ಕಲರ್ ಯೂಸ್ ಮಾಡಿ ಪೈಪಿಂಗ್ ಕೊಡ್ತೀನಿ ನಾನು ನೆಕ್ಗೆ ಮತ್ತು ಸ್ಲೀವ್ಸ್ಗೆ. ಇದು ಸ್ಲೀವ್ಲೆಸ್ ಆಗಿರೋದ್ರಿಂದ ನಾನು ಈ ಕಾಂಟ್ರಾಸ್ಟ್ ಬಟ್ಟೆ ಕಲರ್ ಏನಿದೆ ಇದನ್ನು ಯೂಸ್ ಮಾಡಿ ಇದಕ್ಕೆ ಪೈಪಿಂಗ್ ಕೊಡ್ತೀನಿ ನೆಕ್ ಮತ್ತು ಸ್ಲೀವ್ಸ್ ಪಾರ್ಟ್ಗೆ. ಎರಡಕ್ಕೂ ಪೈಪಿಂಗ್ ಕೊಟ್ಟು ಅದಾದಮೇಲೆ ಕೆಳಗಡೆ ಏನಿದೆ ಇದು ನಾನು ಈ ರೀತಿ ಕ್ರಾಸ್ ಪಟ್ಟಿ ಬಯಾಸ್ ಟೇಪ್ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಕ್ರಾಸ್ ಪಟ್ಟಿ ಇದು. ಸೊ ಇದಕ್ಕೆ ಈಗ ನೆಕ್ ಕುತ್ತಿಗೆ ಭಾಗಕ್ಕೆ ನಾನು ಪೂರ್ತಿ ಈ ಕಲರ್ ಪೈಪಿಂಗ್ ಕೊಡ್ತೀನಿ. ಸೊ ನಾನು ಇಲ್ಲಿಂದ ಶುರು ಮಾಡ್ತಾ ಇದ್ದೀನಿ ಕಾಜಾಪಟ್ಟಿಯಿಂದ ಹೀಗೆ ಪೂರ್ತಿ ಹೋಗಿ ಈ ಹುಪ್ಪು ಪಟ್ಟಿವರೆಗೂ. ನೋಡಿ ಪೂರ್ತಿ ಕುತ್ತಿಗೆಗೆ ಭಾಗ ಫುಲ್ ಪೈಪಿಂಗ್ ಹೊಲ್ಕೊಂಡಿದ್ದೀನಿ ನಾನು ಈ ರೀತಿ. ಇದೇ ಥರ ಸೇಮ್ ಸ್ಲೀವ್ಸ್ಗೂ ಹೊಲ್ಕೊತೀನಿ ಪಟ್ಟಿ. ಸೇಮ್ ಅದೇ ಥರನೇ ಪೈಪಿಂಗ್ ಮಾಡ್ಕೋತೀನಿ ನೆಕ್ ಮತ್ತು ಶೋಲ್ಡರ್ಸ್ ಕೂಡ ಪೂರ್ತಿ ಹೊಲ್ಕೊಂಡಿದ್ದೀನಿ ಪೈಪಿಂಗ್ ಆಗಿದೆ. ರಿವರ್ಸ್ ತಿರುಗಿಸಿ ಈ ರೀತಿ ಈಗ ಸೈಡ್ಸ್ ಜಾಯಿನ್ ಮಾಡ್ತೀನಿ. ಸೊ ಸೈಡ್ಸ್ ಜಾಯಿನ್ ಮಾಡೋಕ್ಕೆ ಮುಂಚೆ ಕೆಳಗಡೆ ಈ ರೀತಿ ಡಬಲ್ ಫೋಲ್ಡ್ ಮಾಡ್ಕೊಂಡು ಹೊಲ್ಕೊಂಡು ಬರ್ತೀನಿ. ಈಗ ಸೈಡ್ಸ್ ಈ ರೀತಿ ಹೊಲ್ಕೊತೀನಿ ಮಾರ್ಕಿಂಗ್ ಮಾಡ್ಕೊಂಡಿದ್ವಲ್ಲ ಎರಡು ಸೈಡ್ಸ್ ಜಾಯಿನ್ ಮಾಡ್ತೀನಿ. ಪೂರ್ತಿ ಸೈಡ್ಸ್ ಎಲ್ಲ ಹೊಲ್ಕೊಂಡಾಗಿದೆ. ಸೊ ಈಗ ನಾನು ಲಾಸ್ಟಾಗಿ ಕೊನೆಯದಾಗಿ ಹುಕ್ಸ್ ಈ ಕಡೆ ಹುಕ್ಸ್ ಹೊಲ್ದು ಈ ಕಡೆ ಕಾಜಾ ಹೊಲಿಬೇಕು. ಇದು ಹೊಲ್ದಾದ್ಮೇಲೆ ಟಾಪ್ ರೆಡಿ ಆಗುತ್ತೆ. ಈ ರೀತಿ ಕೊನೆಯದಾಗಿ ಈ ರೀತಿ ಕಾಣುತ್ತೆ.